ದೀರ್ಘ ರಾಜಕಾರಣದಲ್ಲಿ ರೇವಣ್ಣ ಅವರು ಟಾರ್ಗೆಟ್ ಆಗಿದ್ದ ಅಥವಾ ದೇವೇಗೌಡರ ಟಾರ್ಗೆಟ್ ನಿಮ್ಮ ಅದನ್ನ ಈಗಲ್ಲ, ಕಾಲ ಬಂದಾಗ ಎಳೆ ಎಳೆಯ ಬಿಡಿಸ್ತೀನಿ ಏನಿದೆ ಅನ್ನೋದನ್ನ ಇವತ್ತು ಹೇಳಲ್ಲ. ಅದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ. ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯದ ಜನತೆ ತಿಳಿಸ್ತೀನಿ. ನನಗೇನು ಅದು ಇವತ್ತು ಏನು ಹೇಳೋದಿಲ್ಲ. ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯಕ್ಕೆ. ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ. ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು, ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ. ನಾನು ಅಲ್ಲ ಈಗ ತಡೀರಿ, 25 ವರ್ಷದ ರಾಜಕಾರಣದಲ್ಲಿ ಮತ್ತೆ 15 ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ, ಎಲ್ಲ ಥರ ಮಾಡಿದ್ದೀನಿ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ, ಮತ್ತು ದೇವರ ಬಗ್ಗೆ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅನ್ನೋದೊಂದು ನಮಗೆ ನಂಬಿಕೆ. ಈಗ ಅದ್ರ ಬಗ್ಗೆ ಮಾಧ್ಯಮದವರಿಗೆ ಹೆಚ್ಚಿನ ರೀತಿ ಗೊತ್ತಿರೋದು, ನನಗೆ ಮಾಹಿತಿ ಇಲ್ಲ. ನೀವು ತೋರಿಸ್ತಾ ಇದ್ದೀರಲ್ಲ, ಅದು ನಿಮಗೆ ಗೊತ್ತಿದೆ. ನಾನು ಯಾಕೆಂದರೆ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದ್ದಂಗೆ, ನಾನು ಅದ್ರ ಬಗ್ಗೆ ಮಾತಾಡುವಂಥ ಶಕ್ತಿ ನನ್ನ ಹತ್ರ ಇದೆ.